ನಾಪೋಕ್ಲು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕ್ರೀಡಾ ಅಕಾಡೆಮಿ ವತಿಯಿಂದ ಆಯೋಜಿಸಲಾಗಿದ್ದ ಉಚಿತ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ. ಶಿಬಿರದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಲ್ಲಿ ಹಲವರು ಉನ್ನತ ಸ್ಥಾನ ತಲುಪಿದ್ದಾರೆ. ಶಿಬಿರಾರ್ಥಿಗಳ ಸಾಧನೆಗೆ ಪೋಷಕರ ಸಹಕಾರ ಅಗತ್ಯ ಎಂದು ರಾಷ್ಟೀಯ ವೀಕ್ಷಕ ವಿವರಣೆಗಾರ ಕ್ರೀಡಾಪಟು ಚೆಪ್ಪುಡಿರ ಕಾರ್ಯಪ್ಪ ಹೇಳಿದರು. ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲಾ ಆವರಣದಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕ್ರೀಡಾ ಅಕಾಡೆಮಿ ವತಿಯಿಂದ ಬುಧವಾರ ಆಯೋಜಿಸಲಾಗಿದ್ದ ಉಚಿತ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಅವರು ಮಾತನಾಡಿದರು. ಪುಟ್ಟ ಮಕ್ಕಳು ಮುಂದೆ ಬರಬೇಕಾದರೆ ಪೋಷಕರ ಸಹಕಾರ ಅತ್ಯಗತ್ಯ. ಮಕ್ಕಳು ಪ್ರೌಢಶಾಲೆಗೆ ಬರುವ ಹಂತದಲ್ಲಿ ಕ್ರೀಡಾ ಕೌಶಲ್ಯಗಳ ಅರಿತಿರಬೇಕು. ಮಕ್ಕಳ ಉನ್ನತಿಯ ಬಗ್ಗೆ ಪೋಷಕರಿಗೆ ತಿಳುವಳಿಕೆ ಇರಬೇಕು. ಮಕ್ಕಳಿಗೆ ಬೇಸಿಗೆ ಶಿಬಿರ ಮಾತ್ರವಲ್ಲ, ಮಳೆಗಾಲದ ನಂತರದ ದಿನಗಳಲ್ಲಿಯೂ ಶಿಬಿರವನ್ನು ಆಯೋಜಿಸಿ ವಿವಿಧ ಕ್ರೀಡೆಗಳ ಬಗ್ಗೆ ತರಬೇತಿ ನೀಡುವಂತಾಗಬೇಕು ಎಂದ ಅವರು, ಶಿಬಿರಾರ್ಥಿಗಳಿಗೆ ಅತ್ಯುತ್ತಮ ಸಲಹೆ ಸೂಚನೆ ಮಾರ್ಗದರ್ಶನ ನೀಡಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿ ಶುಭ ಹಾರೈಸಿದರು. ಬರಬೇಕಾದ್ರೆ ಹಳೆ ಆಟಗಾರರೆಲ್ಲ ಅಲ್ಲಿ ಕೂತಿದ್ದಾರೆ, ಅಂಬಿಯರು, ಕಲ್ಯಾಣ ಇವರು, ಇವರೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ನಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಅರ್ಧ ಗಂಟೆ ಮೈದಾನಕ್ಕೆ ನೀವು ಬಂದ್ರೆ ಮಕ್ಕಳು ಕಂಡು ಬಂದೇ ಬರ್ತಾರೆ. ಇವರು ಬೆಳಿಗ್ಗೆ ಬಸವಣ್ಣನ ಹತ್ರ ಹೇಳಿದೆ ನಾನು, ಇವರೆಲ್ಲ ನಮ್ದು ಸಂಘ ಸಂಸ್ಥೆನ ಕಟ್ಟಿ ಬೆಳೆಸ್ತಾರು. ಹೇಗೆ ಬೆಳೆದಿದೆ ಅಂತ ಹೇಳಿದ್ರೆ ಇವತ್ತು ಎಲ್ಲ ಕೋಆಪರೇಟಿವ್ ಸೊಸೈಟೀಸ್ ಬಹಳಷ್ಟು ಬಲಿಷ್ಠವಾಗಿ ಬೆಳೆದಿದೆ. ಮನೆ ಮನೆಗೆ ಹೋಗಿ ದುಡ್ಡು ಕಲೆಕ್ಟ್ ಮಾಡಿದ್ರು, ಮನೆ ಮನೆಗೆ ಹೋಗಿ ಶೇರ್ ಹಣ ಕೊಟ್ಟರು. ಕೊಡವ ಕೌಟುಂಬಿಕ ಹಾಕಿ ಉತ್ಸವದ ಅಧ್ಯಕ್ಷ ಕುಂಡ್ಯಳಂಡ ರಮೇಶ್ ಮುದ್ದಯ್ಯ ಮಾತನಾಡಿ, ವೀಕ್ಷಕ ವಿವರಣೆಗಾರ ಚಪ್ಪುಡಿರ ಕಾರ್ಯಪ್ಪ ಅವರ ನಿಸ್ವಾರ್ಥ ಸೇವೆ ಶ್ಲಾಘನೀಯ. ಕಳೆದ 24 ವರ್ಷಗಳಿಂದ ಕ್ರೀಡಾ ತರಬೇತಿಯನ್ನು ಆಯೋಜಿಸುತ್ತಾ ಬಂದಿರುವ ಅಕಾಡೆಮಿಯ ಕಾರ್ಯವು ಸ್ತುತ್ಯಾರ್ಹ. ಇಂತಹ ಶಿಬಿರಗಳಿಂದ ಉತ್ತಮ ಕ್ರೀಡಾಪಟುಗಳು ಹೊರಹೊಮ್ಮಲಿ ಎಂದರು. ಅನಾವರಣ ಮಾಡಿದ್ದೀರಾ, ನಾವು ಊಹಿಸದ ರೀತಿಯಲ್ಲಿ ನಮಗೆ ಗೌರವ ಪಟ್ಟಿದ್ದೀರಾ. ಅದಕ್ಕಾಗಿ ನಮ್ಮ ಕುಂಡಳ ಕುಟುಂಬದ ಪರವಾಗಿ ನಮ್ಮನ್ನು ಸನ್ಮಾನ ಮಾಡಿದ್ದೀರಾ. ನಾವು ನಮ್ಮನ್ನ ಅಧ್ಯಕ್ಷ ಮತ್ತು ಸಂಚಾಲಕರನ್ನು ಸನ್ಮಾನ ಮಾಡ್ತೀವಿ ಅಂತ ಮೊದಲೇ ಪತ್ರಿಕೆಯಲ್ಲಿ ಮುದ್ರಣ ಮಾಡಿದ್ದೀವಿ. ನಾವು ಹೇಳಿದ್ವಿ ನಮಗೆ ಸನ್ಮಾನ ನಮ್ಮ ಕುಟುಂಬದ ಹಿರಿಯರಿಗೆ ಕೊಡಬೇಕು ಅಂತ ಹೇಳಿದಾದ್ಮೇಲೆ. ಕೊಡವ ಕೌಟುಂಬಿಕ ಹಾಕಿ ಉತ್ಸವದ ಸಂಚಾಲಕ ದಿನೇಶ್ ಕಾರ್ಯಪ್ಪ ಮಾತನಾಡಿ, ಪ್ರತಿಯೊಬ್ಬರಲ್ಲಿಯೂ ದೌರ್ಬಲ್ಯಗಳು ಇರುತ್ತವೆ. ಆ ದೌರ್ಬಲ್ಯಗಳನ್ನು ಮೆಟ್ಟಿ ನಿಂತು ಗೆಲುವು ಸಾಧಿಸುವ ಛಲ ಇರಬೇಕು. ಮನುಷ್ಯರಲ್ಲಿ ಹುಟ್ಟು ಸಾವಿನ ಮಧ್ಯೆ ಸಾಧನೆ ಮಾಡುವಂತಾಗಬೇಕು. ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡುವಂತಹ ಭಾವನೆ ಇರಬೇಕು ಎಂದರು. ಮನುಷ್ಯರಿಗಾಗಿರ್ಬೋದು, ಒಂದು ಈವೆಂಟ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಾವು ಸ್ವಾಟ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಸ್ಟ್ರೆಂತ್, ವೀಕ್ನೆಸಸ್, ಅಪರ್ಚುನಿಟಿ, ಥ್ರೆಟ್ ಅಂತ. ಬಟ್ ಅದು ನನಗೆ ನಾನು ತುಂಬಾನೇ ಅಳವಡಿಸ್ಕೊಂಡಿದ್ದೀನಿ. ಮಕ್ಕಳಿಗೂ ಕೂಡ ನಾನು ಹೇಳುದು, ಪ್ರತಿಯೊಬ್ಬರಲ್ಲೂ ಕೂಡ ಒಂದು ನ್ಯೂನತೆ ಇರುತ್ತೆ, ಒಂದು ವೀಕ್ನೆಸ್ ಅಂತ. ದಯವಿಟ್ಟು ಅದನ್ನ ವರ್ಕ್ ಮಾಡಿ. ನನ್ನ ಲೈಫಲ್ಲಿ ನೋಡಿದ್ರೆ ನನಗೆ ತುಂಬಾನೇ ವೀಕ್ನೆಸ್ ಇದ್ದಿದ್ದು ಒಂದು ನನಗೆ ಕಮ್ಯುನಿಕೇಶನ್ ಅಂದ್ರೆ ಇಂಗ್ಲಿಷ್. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಮೇದುರ ವಿಶಾಲ್ ಮಾತನಾಡಿ, ಮಕ್ಕಳ ಸಾಧನೆ ಹಿಂದೆ ಪೋಷಕರು ಇರಬೇಕು. ಪುಟ್ಟ ಗ್ರಾಮ ನಾಪೋಕ್ಲು ಹಾಕಿ ಕ್ರೀಡೆಯಿಂದ ಗಿನ್ನಿಸ್ ದಾಖಲೆಗೆ ಸೇರ್ಪಡೆ ಆದದ್ದು ಸುಲಭದ ಮಾತಲ್ಲ ಎಂದರು. ನಾನು ಏನಾದ್ರೊಂದು ಸಾಧನೆ ಮಾಡ್ತೀನಿ ಅಂತ ಎದ್ದ ಕೂಡಲೇ ಹೇಳಬೇಕು, ಇವೆಲ್ಲ ಇವತ್ತಿಂದ ಮಾಡಬೇಕು. ಅದನ್ನ ಮಾಡಿಸುವ ಕೆಲಸ ಪೋಷಕರದಾಗಬೇಕು. ಎಲ್ಲ ಅಪ್ಪ ಅವ್ವ ಇದನ್ನ ಮಾಡಿಸಿಕೊಂಡು ಅದು ಗೊತ್ತೇ ಇಲ್ಲದೆ ಮಕ್ಕಳ ಮನಸ್ಸನ್ನ ಪರಿವರ್ತನೆ ಮಾಡುತ್ತೆ. ಪಾಯಿಂಟ್ ನಂಬರ್ 2, ಆ ಅನಾವರಣ ಮಾಡಿದ ವಿಚಾರದ ನೋಡಿದ್ರೆ ನಮಗೆ ನಂಬಲಿಕ್ಕೆ ಸಾಧ್ಯ ಆಗಲ್ಲ. ಹೇಳಿದೆ ನಾನು, ಇಂತಹ ಒಂದು ಪುಟ್ಟ ಗ್ರಾಮ ನಾಪೋಕಲ್ ಭಾರತದಲ್ಲಿ ಗಿನ್ನೆಸ್ ರೆಕಾರ್ಡ್ ಆಗೋದು ಅಂದ್ರೆ. ಕಾರ್ಯಕ್ರಮದಲ್ಲಿ ಕುಂಡ್ಯಳಂಡ ಕುಟುಂಬದ ಹಿರಿಯರಾದ ಸುಬ್ಬಯ್ಯ, ರಾಷ್ಟೀಯ ವೀಕ್ಷಕ ವಿವರಣೆಗಾರ ಕ್ರೀಡಾಪಟು ಚಪ್ಪುಡಿರ ಕಾರ್ಯಪ್ಪ, ಶಿಬಿರದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಕುಟ್ಟಂಜಿಟ್ಟಿರ ಪೂಕುಂಜಿ ಅವರನ್ನು ಅಕಾಡೆಮಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಅಕಾಡೆಮಿ ಅಧ್ಯಕ್ಷ ಕಾಂಡಂಡ ಜೋಯಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ, ಸ್ಥಾಪಕ ಅಧ್ಯಕ್ಷ ಕಲ್ಯಾಂಡ ಸಾಬು ಅಯ್ಯಣ್ಣ ಅವರು ಅನಾರೋಗ್ಯದಿಂದ ಇಂದು ಬರಲಾಗಲಿಲ್ಲ. ಇವರ ಮಾರ್ಗದರ್ಶನದಲ್ಲಿ ಸುಮಾರು 2000 ಅಧಿಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದ್ದು ಉತ್ತಮ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿ ಉದ್ಯೋಗದಲ್ಲಿದ್ದಾರೆ ಎಂದು ಅಕಾಡೆಮಿಯ ಧ್ಯೇಯ ಉದ್ದೇಶಗಳ ಬಗ್ಗೆ ಮಾತನಾಡಿದರು. ಪೋಷಕರಾದ ಬಾಲಯಡ ಪ್ರತೀಶ್, ಪ್ರತೀಪ, ಬಿಎಂ, ಕವಿತಾ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪಪ್ರಾಂಶುಪಾಲರಾದ ಶಿವಣ್ಣ ಎಂಎಸ್, ಮಡಿಕೇರಿಯ ವಾಂಡ್ರಸ್ ಕ್ಲಬ್ ಸದಸ್ಯರಾದ ಬೊಪ್ಪಂಡ ಶ್ಯಾಮ್ ಪುಣಚ್ಚ, ಬಾಬು ಸೋಮಯ್ಯ, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್, ಉಪಾಧ್ಯಕ್ಷೆ ಕುಲಟಿರ ಹೇಮಾ ಅರುಣ್, ತರಬೇತುದಾರರಾದ ಕೆಟುಳಿರ ಡಾಲಿ ಅಪ್ಪಚ್ಚ, ಅರೆಯಡ ಗಣೇಶ್ ಬೆಳ್ಯಪ್ಪ, ಕುಂಡ್ಯಳಂಡ ಕವಿತಾ ಮುತ್ತಣ್ಣ, ಅಕಾಡೆಮಿ ನಿರ್ದೇಶಕರು, ಮಹಾಪೋಷಕರು, ಪೋಷಕರು, ಶಿಬಿರಾರ್ಥಿಗಳು ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಾನು ಸ್ನೇಹಿತ ಎಲ್ಲ ಕೂಡಿದ ಕ್ರೀಡಾ ಅಕಾಡೆಮಿ ಪರ ಇತ್ತು. ಧನ್ಯವಾದಗಳು ಅರ್ಪಿತವಾ.